ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚು ಅಂತಾರೆ ಹೀಗಾಗಿ ಚಳಿಗಾಲದ ಈ ಋತುವಿನಲ್ಲಿ ಬರೀ ನಾವು ಬೆಚ್ಚಗಿರೋದಷ್ಟೇ ಅಲ್ಲ ಹೃದಯವನ್ನು ಬೆಚ್ಚಗೆ ಇರಿಸಬೇಕು ಅಂತಾರೆ ಹೃದಯ ತಜ್ಞರು ಅಂದ್ರೆ ಹೃದಯದ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಹೀಗಾಗಿ ವಿಂಟರ್ನಲ್ಲಿ ಹಾರ್ಟ್ ಆರೋಗ್ಯ ನೋಡಿಕೊಳ್ಳಲು ಇಲ್ಲಿವೆ ಎಫೆಕ್ಟಿವ್ ಟಿಪ್ಸ್ ಚಳಿಗಾಲದಲ್ಲಿ ನೀವು ಬೆಚ್ಚಗಿರೋದಷ್ಟೇ ಅಲ್ಲ ಹೃದಯವನ್ನು ಬೆಚ್ಚಗಿರಿಸಿ ಹೃದಯಾಘಾತ ಚಳಿಗಾಲದಲ್ಲೇ ಹೆಚ್ಚಂತೆ ಹೃದಯ ಜೋಪಾನ ಈಗಾಗಲೇ ಚಳಿಗಾಲ ಶುರುವಾಗಿದ್ದು ಈ ಕೊರೆಯುವ ಚಳಿಯು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಇದು ಅನೇಕ ಜನರ ಜೀವನ ಶೈಲಿಯನ್ನು ಇನ್ನಷ್ಟು ಜಡವಾಗಿಸುತ್ತೆ ಇದೆಲ್ಲವೂ ಸಂಭವಿಸುವ ಮೊದಲು ನಿಮ್ಮ ಆರೋಗ್ಯವನ್ನು ವಿಶೇಷವಾಗಿ ನಿಮ್ಮ ಹೃದಯವನ್ನು ರಕ್ಷಿಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗಿದೆ ಚಳಿಗಾಲದಲ್ಲಿ ಜನರಲ್ಲಿ ಹೃದಯಾಘಾತದ ಅಪಾಯ ತುಂಬಾನೇ ಹೆಚ್ಚಾಗಿರುತ್ತೆ ಎಷ್ಟೋ ಬಾರಿ ಮೈ ಕೊರೆಯುವ ಈ ಚಳಿ ಅಥವಾ ಹೃದಯಾಘಾತಕ್ಕೆ ಕಾರಣವಾಗಬಹುದು ಆದ್ದರಿಂದ ಆಗಾಗ್ಗೆ ರಕ್ತದೊತ್ತಡವನ್ನ ಮೇಲ್ವಿಚಾರಣೆ ಮಾಡೋದು ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿಕೊಂಡು ಮನೆಯಲ್ಲಿರೋದು ಮತ್ತು ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಸಮತೋಲಿತ ಆಹಾರವನ್ನು ಸೇವಿಸೋದು ತುಂಬಾನೇ ಅತ್ಯಗತ್ಯ ಚಳಿಗಾಲದಲ್ಲಿ ಹೃದ್ರೋಗಕ್ಕೆ ಗಮನಾರ್ಹ ಅಪಾಯಕಾರಿ ಅಂಶ ಅಂದ್ರೆ ಅಧಿಕ ರಕ್ತದೊತ್ತಡ ಅಂತಲೇ ಹೇಳಬಹುದು ಆದ್ದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳ ಆರಂಭಿಕ ಪತ್ತೆ ಹಚ್ಚುವಿಕೆಯು ತುಂಬಾನೇ ಮುಖ್ಯವಾಗುತ್ತೆ ಬಿಪಿ ಮಾನಿಟರ್ ಸ್ಮಾರ್ಟ್ ವಾಚ್ಗಳು ಹಾಗೇನೆ ಡಿಜಿಟಲ್ ಮಾನಿಟರ್ಗಳಂತಹ ಸಾಧನಗಳನ್ನು ಮನೆಯಲ್ಲಿರಿಸಿಕೊಂಡು ಆಗಾಗ್ಗೆ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು ಚಳಿಗಾಲದಲ್ಲಿ ಸೋಂಕಿನ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತೆ ಆದ್ದರಿಂದ ಎದೆಯ ಸೋಂಕಿನಿಂದ ರಕ್ಷಿಸಿಕೊಳ್ಳಲು ನ್ಯುಮೋನಿಯಾ ಮತ್ತು ಇನ್ಫ್ಲೂಯೆನ್ಸಾ ಲಸಿಕೆಗಳನ್ನು ಸ್ವೀಕರಿಸಲು ಸಲಹೆ ನೀಡಲಾಗುತ್ತೆ ಇದಲ್ಲದೆ ಹೃದಯದ ಆರೋಗ್ಯವನ್ನು ಸಂರಕ್ಷಿಸುವುದು ವಿಶೇಷವಾಗಿ ಹೃದ್ರೋಗ ಹೊಂದಿರುವ ವ್ಯಕ್ತಿಗಳು ಕಾಲಕಾಲಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತೆ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗಾಗಿಸುವುದು ಬಹಳ ಅವಶ್ಯಕವಾಗುತ್ತೆ ಆದ್ದರಿಂದ ಜಾಕೆಟ್ಗಳು ಟೋಪಿಗಳು ಬೂಟ್ಗಳು ಹಾಗೆಯೇ ಕೈಗವಸುಗಳಂತಹ ಬೆಚ್ಚಗಿನ ಬಟ್ಟೆಗಳಲ್ಲಿ ಹಣ ಹೂಡಿಕೆ ಮಾಡೋದು ಶಾಖವನ್ನ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ ನಿಮ್ಮನ್ನ ಬೆಚ್ಚಗಿರಿಸುತ್ತೆ ಇದು ಸೋಂಕುಗಳನ್ನ ಹಿಡಿಯೋ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಇದು ಹೃದಯ ಸಮಸ್ಯೆಗಳ ಅಪಾಯವನ್ನು ಕೂಡ ಆದಷ್ಟು ಕಡಿಮೆ ಮಾಡುತ್ತೆ ಕಠಿಣ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಹೊರಾಂಗಣ ವ್ಯಾಯಾಮವು ಚಳಿಗಾಲದಲ್ಲಿ ದೊಡ್ಡ ಸವಾಲಾಗಿರುತ್ತೆ ಚಳಿಗಾಲದ ತಿಂಗಳುಗಳಲ್ಲಿ ದೈಹಿಕ ಚಟುವಟಿಕೆ ಮತ್ತು ನಿಯಮಿತ ವ್ಯಾಯಾಮವು ಹೃದಯದ ಆರೋಗ್ಯವನ್ನು ಸುಧಾರಿಸಲು ನಿರ್ಣಾಯಕವಾಗಿದೆ ಹಾಗಾಗಿ ಹೊರಗಡೆ ಹೋಗಲು ಆಗದೇ ಇದ್ದರೂ ಸಹ ಮನೆಯಲ್ಲಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ದೈಹಿಕವಾಗಿ ಸಕ್ರಿಯವಾಗಿರೋದು ಒಳ್ಳೆಯದು ಚಳಿಗಾಲದಲ್ಲಿ ಸಮತೋಲನವಾದ ಆಹಾರ ಸೇವಿಸುವುದು ಮತ್ತು ಹೃದಯ ಆರೋಗ್ಯಕರ ಆಹಾರದ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ತುಂಬಾನೇ ಮುಖ್ಯ ಹೃದಯ ರಕ್ತನಾಳದ ಆರೋಗ್ಯವನ್ನು ಬೆಂಬಲಿಸುವ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಹಣ್ಣು ತರಕಾರಿಗಳು ನೇರ ಪ್ರೋಟೀನ್ ಮತ್ತು ಧಾನ್ಯಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ ಹಾಗೆಯೇ ಉಪ್ಪಿನ ಸೇವನೆಯ ಬಗ್ಗೆಯೂ ಗಮನಹರಿಸಬೇಕು ಯಾಕಂದ್ರೆ ಅತಿಯಾದ ಉಪ್ಪು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಶೀತ ವಾತಾವರಣದಲ್ಲಿ ಸದಾ ಹೈಡ್ರೇಟ್ ಆಗಿರೋದು ಒಳ್ಳೆಯದು ಹೈಡ್ರೇಟ್ ಆಗಿರಲು ಗಿಡಮೂಲಿಕೆ ಚಹಾಗಳು ಮತ್ತು ಸೂಪ್ಗಳಂತಹ ಬೆಚ್ಚಗಿನ ಪಾನೀಯಗಳನ್ನು ಕುಡಿಯಿರಿ ಈ ಮೂಲಕ ಚಳಿಗಾಲದಲ್ಲಿ ಹೃದಯದ ಆರೋಗ್ಯವನ್ನ ಜೋಪಾನದಿಂದ ಕಾಯ್ದುಕೊಳ್ಳಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ